ಹೆಸರು ಅಶೋಕ್ ತಮ್ಮನ ಭಜೇಂದ್ರಿ. ಅಪರಾಧ ಹೆಂಗ್ ಹೇಳ್ತೀನಿ ಬಿಡ್ರಿ, ಏನ್ ನಡೆದೈತ್ರಿ ಆರಾಮ್ ಸರ್? ಈಗ ನಮ್ಮ ಕರ್ನಾಟಕ ಬೈ ಎಲೆಕ್ಷನ್ ಬಂದಿದ್ರಿ ಈಗ, ಅದ್ರ ಬದಲು ನಿಮ್ಮ ಏನು ಅಭಿಪ್ರಾಯ ಐತ್ರಿ? ನಮ್ಗೆ ಏನು ಇಲ್ಲರಿ, ಆರಾಮ್ ಸರ್. ಏನು ದಂಧೆ ರೀ ಇದಲ್ಲ, ವ್ಯಾಪಾರ ಉದ್ಯೋಗ ರೀ. ಅಂದ್ರೆ ಈಗ 18 ತಿಂಗಳಾಗ ಬೈ ಎಲೆಕ್ಷನ್ ರಿಟರ್ನ್ ಬಂದಿದೆ, ಇದು ಎಲೆಕ್ಷನ್ ಆಗಬೇಕು ಹೆಂಗೆ ಅನಿಸ್ತದೆ? ಚಲೋ ಚೆನ್ನಾಗಿ ನಡೆಯುತ್ತೆ. ಈಗ ನಿಮ್ಮ ಅಭಿಪ್ರಾಯ ಅಂದ್ರೆ ಈಗ ಯಾರ ಯಾರ ಕಡೆ ಒಲವು ಹೆಚ್ಚಿದ್ರಿ ಇಲ್ಲ ಹಂಗೆ ನೋಡೋದು? ನಾನು ಮೋದಿ ಕಡೆ ಇಲ್ಲ, ಮೋದಿನ ಕಡೆ. ಅದೇ ನಮ್ಮ ಶ್ರೀಮಂತ ಪಾಟೀಲ್ ಕಡೆ ಸರ್. ಈಗ ನಮ್ಮದು ಸಿರಗುಪ್ಪೆ ಕ್ಷೇತ್ರದಾಗ ಅಥವಾ ಕಾವಾಡ ಕ್ಷೇತ್ರದಾಗ ಇಲ್ಲಿ ಹಂಗೆ ಅನ್ಕೊಂಗೆ ಬೆಳವಣಿಗೆ ಆಗಿದೆನಿಲ್ಲರಿ? ರಸ್ತೆ ಕಾಮಗಾರಿ ಯಾವುದೋ ಕಾಮಗಾರಿ ಕಾಮಗಾರಿ ವರ್ಕ್ಗಳು ಆಗಿದಾವೇನಿಲ್ಲರಿ? ಆಗಿದವ್ರು ದೊಡ್ಡ ದೊಡ್ಡ ಆಗಿದವ್ರಿ. ನಾವು ದೊಡ್ಡ ದೊಡ್ಡ ಇಲ್ಲರಿ. ಈಗ ಮುಂದೆ ಬರುವಂಥ ಅಭ್ಯರ್ಥಿ ಗೆಲ್ಲು ಸದಸ್ಯ ಅಭ್ಯರ್ಥಿ ನೀವು ಮುಂದೆ ಏನು ನಿಮ್ಗೆ ಬಯಕೆ ಹೇಳಿದಾರೆ ಇಲ್ಲಿ ಕ್ಷೇತ್ರ? ಏನು ಅಭ್ಯರ್ಥಿ ಇಲ್ಲ, ಏನು ಇಲ್ಲರಿ. ಆರಾಮ್ ಸರ್ ನೋಡೋದು ಬಂದ್ರೆ ಅಂದ್ರೆ ನಮ್ಮ ದಂಧೆ ದಂಧೆ ಮಾಡ್ಬೇಕ್ರಿ, ಗೋರ ಗರೀಬ್ ಮಂದಿಗೆ ಮಾಡ್ಬೇಕ್ರಿ. ಹಾಂ, ಎಷ್ಟಿಗೆ ಮಾಡಿ ಯಾನೂ ಇಲ್ಲರಿ, ಎಷ್ಟಿಗೆ ಯಾನು ಮಾಡ್ಬೋದ್ರಲ್ಲ. ಕಾಕ ನಮಸ್ಕಾರ. ನಮಸ್ತೆ. ನೀವು ಇಲ್ಲ ರೀ? ನಾವು ಹೊರಬೇಕಾದವ್ರ. ಈಗ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ನಡೆದಿದ್ರಿ, ನಿಮಗೆ ಈಗ ಸದ್ಯದಾಗ ಯಾವ ಪಕ್ಷ ಚಲೋ ಅನಿಸುತ್ತೆ, ಯಾವ ಪಕ್ಷ ನೀವು ಮತ ಹಾಕೋದು ಹೆಂಗೆ ಅನಿಸುತ್ತೆ? ನಮಗೆ ಈಗ ಸದ್ಯ ಚಲೋ ಅನ್ಸ್ಕೊತಂದ್ರೆ ಜೆ ಡಿ ಎಸ್ ಒಂದ್ರಿ. ಈಗ 18 ತಿಂಗಳಲ್ಲಿ ನಮ್ಮ ಮತ್ತೆ ರಿಟರ್ನ್ ಬೈ ಎಲೆಕ್ಷನ್ ಆಗಿದ್ರೆ ಈ ಎಲೆಕ್ಷನ್ ಆಗಬೇಕಂತ ಇದೇನು ಬ್ಯಾಡ ಹೆಂಗೆ ಅನಿಸುತ್ತೆ? ಬ್ಯಾಡ ಆಗಿತ್ತು ರೀ ಸದ್ಯ ಎಲೆಕ್ಷನ್. ಆ್ಯಕ್ಚುಲಿ ಎಲೆಕ್ಷನ್ ಮಾಡಬಾರ್ದಾಗಿತ್ತು. ಯಾವ ಕಾರಣ ಅಂತೀರಿ? ಇದು ಎಲೆಕ್ಷನ್ ಹೊರೆಯಲ್ಲ, ಮೈ ರೈತರ ಮ್ಯಾಗ ಹಾಕ್ತಾರಲ್ಲ. ಈಗ ಹಂಗ ನೋಡಕ್ ಹೋದ್ರೆ ಕಾಗವಾಡದಲ್ಲಿ ನಿಮ್ಗೆ ಏನು ಸುಧಾರಣೆ ಅನಿಸ್ತದೆ, ಹೆಂಗ ಅನಿಸ್ತದೆ? ಏನೂ ಇಲ್ಲ, ಎರಡೂ ಪಕ್ಷದಿಂದ ಏನೂ ಆಗಿಲ್ಲ ಸುಧಾರಣೆ, ಒಂದು ರೂಪಾಯಿದು ಸುಧಾರಣೆ ಇಲ್ಲ. ಅದಕ್ಕೆ ನೀವು ಜೆಡಿಎಸ್ ಕುಮಾರಸ್ವಾಮಿನ ಬರ್ಬೇಕು. ಅದೇ ನಮಸ್ಕಾರ. ಈಗ ಕಾಗವಾಡ ಎಲೆಕ್ಷನ್ ನಡೈತ್ರಿ, ನೀವು ಯಾವ ಪಕ್ಷ ಆಡ್ತಾರದ ನಿಮ್ಮ ಮನಸ್ಸಿನಾಗ ಐತ್ರಿ? ಕಾಂಗ್ರೆಸ್. ಕಾಂಗ್ರೆಸ್ ಈಗ ಯಾರು ಇದಾರೆ? ರಾಜೀವ್ ಗಾಂಧಿ ಅವ್ರ ಇದಾರೆ. ಶ್ರೀಮಂತ ಪಾಟೀಲ್ ಅವ್ರ ಪಾಲ ಕಾಂಗ್ರೆಸ್ ಇದ್ರೆ ಅವ್ರಿಗೆ ಯಾಕೆ ಬೇಡ ಅಂತೀರಿ? ಹಂಗಲ್ಲ, ನಾವು ಮಾಂಜಿಗೆ ಬಂದ್ರೆ ಮಾತಾಡಬೇಕು. ನೀವು ಪಾಲಾವಲ್ಲಿ ಕಾಂಗ್ರೆಸ್ ಇದ್ರೆ ಅಲ್ಲೇ ಕಾಂಗ್ರೆಸ್ ರೀ. ಚಾಚಾ ನಮಸ್ಕಾರ. ಚಾಚಾ ನಮಸ್ಕಾರ. ಶಬ್ಬೀರ್. ಈಗ ಕಾಗವಾಡದ ಎಲೆಕ್ಷನ್ ನಡೆದ್ರಿ, ಈಗ ಬೈ ಎಲೆಕ್ಷನ್ ನಮ್ಮ ಅನ್ನ ಶಾಸ್ತ್ರ ಬದಲು ಕಾಗವಾಡ ಎಲೆಕ್ಷನ್ ನಡೆದ್ರಿ, ಅದ್ರ ಬದಲು ನಿಮ್ಮ ಇಲ್ಲಿ ಕಾಗವಾಡದಾಗ ಎಲೆಕ್ಷನ್ ಆಗಬೇಕಂಗೈತಿ ಅವನ್ ಹೆಂಗೇನ್ರಿ? ಆಗ್ಬೇಕತ್ತೈತ್ರಿ, ನಮ್ಗೆ ರಾಜಣ್ಣ ಕಾಗೆಗೆ ಹಾಕ್ತೇವ್ರಿ. ಅಂದ್ರೆ ಈಗ 18 ತಿಂಗಳಾದ ನಂತರ ಲಗೇಜ್ ಬೈ ಎಲೆಕ್ಷನ್ ಬಂದಿದ್ರಿ, ಅನರಾದ್ರೂ ಆದ ಮಿಕ್ಕ ದಿವಸ ರೀ, ಅನರಾದ್ರೂ ಅದ್ರ ಬದಲು ಬೈ ಎಲೆಕ್ಷನ್ ಬಂದಿದ್ರಿ, ಮತದಾನ ನಡೀತದೆ ನಡೀತದನ ಆಗಬೇಕಂಗೈತ್ರಿ? ಆಗ್ಬೇಕ್ರಿ, ಹಂಗೈತ್ರಿ. ಈಗ ನಿಮ್ಮ ಈ ಸೈಡ್ ನಿಮ್ಮ ಒಲುವ ಹೆಂಗಿದ್ರಿ ಅಂದ್ರೆ ರಾಜೀವ್ ಗಾಂಧಿ ಇದೆ ಏನು ಶ್ರೀಮಂತ ಪಾಟೀಲ್ ಇದೆ ಹೆಂಗಿದೆ? ಇನ್ನು ನೋಡ್ಬೇಕ್ರಿ ಸರ್, ನೋಡ್ಬೇಕ್ರಿ. ಅಂದ್ರೆ ಈಗ ಇಲ್ಲಿ ಕೆಲಸಗಳು ಎಷ್ಟಾಗಿದೆ ನಿಮ್ಗೆ, ಹಂಗೆ ಯಾರು ಕೆಲಸಗಳು ಮಾಡಿದಾರೆ, ಹೆಂಗೆ ಅನಿಸ್ತದೆ? ನಮ್ಗೆ ರಾಜಣ್ಣ ಕಾಗೇಕಗಳು ಕೆಲಸ ಮಾಡಿದಾರೆ, ಮಾಡಿದಾರೆ ಅವ್ರು ಮಾಡಿದಾರೆ. ಬರ್ರಿ ಹೆಂಗಂತ ಅನಿಸ್ತದೆ? ಈಗ ಆಲ್ಮೋಸ್ಟ್ ಆಲ್ ಈಗ ಬಂದ್ರೆ ಯಾರು ಕೆಲಸ ಮಾಡೋರಿಲ್ಲ, ಬಿಡೋರಿಲ್ಲ, ತಮ್ಮ ತಮ್ಮ ಪೂರ್ತಿಗೆಲ್ಲ ತಮ್ಮ ತಮ್ಮ ನೋಡೋರ ಹಿಂಗೆಲ್ಲ ಐತೆ ನೋಡ್ರಿ. ಅದ ಈಗ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಫೈನಲ್ ಮಾಡಿ ಎಲೆಕ್ಷನ್ ಅಂತ ಬಂದಿದ್ದು, ನಿಮ್ಗೆ ಮತ ಆಧಾರ ಹಕ್ಕು ಒಂದು ಹಕ್ಕು ಚಲಾಯಿಸಬೇಕು, ಅದಕ್ಕೆ ನಿಮ್ಮ ಅಭಿಪ್ರಾಯ? ನಾ ಅಷ್ಟು ಮತ ಹಾಕಂಗಿಲ್ಲ ನೋಡ್ರಿ, ವೋಟಿಂಗ್ ಹೋಗಂಗಿಲ್ಲ ರೀ. ನಾ ಈಗ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಸಿರುಗುಪ್ಪೆ ಗ್ರಾಮ ಅಥವಾ ಕಾಗವಾಡಕ್ಕೆ ಮತಕ್ಷೇತ್ರದಲ್ಲಿ ಹಂಗೇನು ಬೆಳವಣಿಗೆ ಆಗಿದೆ, ಸುಧಾರಣೆ ರಸ್ತೆ ಸುಧಾರಣೆ ಸುಧಾರಣೆ ರಸ್ತೆ ಸುಧಾರಣೆ ಒಂದು ಸ್ವಲ್ಪ ಆಗಿದ್ರೆ ಅದನ್ನ ಬಿಟ್ಟರೆ ಮತ್ತೆ ಏನಾಗಿಲ್ಲ ರೀ. ವೀಕ್ಷಕರೇ, ಇವತ್ತು ನಮ್ಮ ಸತ್ಯಮ ವಾಹಿನಿ ಕಾಗವಾಡ ಕ್ಷೇತ್ರದ 15 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀತಾ ಇದ್ದು ಈಗ ಕಾಗವಾಡ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಗವಾಡ ಕ್ಷೇತ್ರದಲ್ಲಿ ಎಲೆಕ್ಷನ್ ನ ಒಂದು ಪ್ರತಿರೂಪ ಯಾವ ರೀತಿ ಬಲಬಲ ಇದೆ ಅಂತ ಕೇಳಿದ್ರೆ, ಸರ್ ನಿಮ್ಮ ಹೆಸರು? ಲಕ್ಷ್ಮಣರಾವ್ ಡಾರ್. ಸರ್ ಇಲ್ಲಿ ಯಾವುದೋ ಒಂದು ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಲಕ್ಷ್ಮಣರಾವ್ ಡಾರ್. ಇಲ್ಲಿ ಏನಾಗೈತ್ರಿ ಪೈಲ ಹೇಳ್ತೇನೆ, ನಾ ಎಲ್ಲ ಮಾತಾಡ್ತೇನೆ. ಇಲ್ಲಿ ಏನಾಗೈತ್ರಿ, ಕಾಂಗ್ರೆಸ್ದಿಂದ ಶ್ರೀಮಂತ ಪಾಟೀಲ್ ಬಂದಿರು, ಇದು ಮಾಡಿರು, ಒಂದು ವರ್ಷನೂ ಇದು ಪೂರ್ಣ ಮಾಡಲಿಲ್ಲ, ಇದು ಮಾಡಲಿಲ್ಲ ಅಭಿವೃದ್ಧಿಗೆ, ಮತ್ತು ಇದು ವ್ಯವಹಾರ ಕೊಡಲಿಲ್ಲ, ಮತ್ತು ಇಲ್ಲಿ ಇದು ಬರಲಿಲ್ಲ. ಆದರೆ ರಾಜೀವ್ ಕಾಗೆ ಅವರು ಭೀ ಅವ್ರ ಪಕ್ಷಾಂತರ ಆಗಿ ಬಂದಾರ್ರಿ, ಬಂದ್ರೂ ಅವರು ಈ ಏರಿಯಾದಾಗೆಲ್ಲ ಕೆಲಸ ಮಾಡಿದರು, ಇದು ಮಾಡಿದರು. ಈಗಿನ ಏರಿಯಾ ಈಗಿನ ಇತರಾಗ ಇಲ್ದ್ರಕ ರಾಜೀವ್ ಕಾಗೆ ಅವ್ರದ್ದು ಪ್ರಬಲ ಇದೆ, ಇದು ಆಗ್ತಿಗೆ ಅಷ್ಟೇ ಹೇಳೋರು ನಾವು. ಸೊ ಇವಾಗ ರಾಜೀವ್ ಕಾಗೆ ಅವರು ಪ್ರಬಲವಾಗಿದ್ದಾರೆ, ಅವರಿಗೆ ನಮ್ಮ ಮತ ಹಾಕ್ತಾರಂತ ಮತದಾರರ ಮನಸ್ಸು. ಸೊ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಹುಬಲಿ. ಇಲ್ಲಿ ಯಾವ್ದು ಪಕ್ಷ ಬರ್ಬಹುದು ಈ ಸರ್ತಿ ಬೈ ಎಲೆಕ್ಷನ್ ಅಲ್ಲಿ, ಯಾವ ಪಕ್ಷ ಆರಿಸಿ ಬರ್ಬಹುದು ಅಂತ? ರಾಜೀವ್ ಕಾಗೆ ಬರ್ಬಹುದು ರೀ. ರಾಜೀವ್ ಕಾಗೆ ಅವರು ಯಾಕೆ ಇಲ್ಲಿ ಕಾಂಗ್ರೆಸ್ ಹೊರತುಪಡಿಸಿ ಜೆ ಡಿ ಎಸ್ ಬಿಜೆಪಿ ಯಾಕೆ ಬರಲ್ಲ ಅಂತ ನಿಮ್ಮ ಬರಲ್ಲ ಅಂತಂದ್ರೆ ಹೆಂಗಾಗಿದ್ರಿ? ಇವ್ ಆರಿಸಿಕೊಟ್ಟಿದ್ದು ಕಾಂಗ್ರೆಸ್, ಇವಂದ್ರೆ ಬಿಟ್ಟು ಹೋಗಿದ್ರ ಅದ್ರಾಗ ರಕ್ಕತ್ತಿಂದ
ರಾಜಕೀಯ ಬರ್ತಾರ ಕಾಗವಾಡ ಕ್ಷೇತ್ರದಲ್ಲಿ ಪ್ರಮುಖ ಹಿರಿಯರು ಕೂಡ ಮಾತಾಡ್ತಾ ಇದ್ದಾರೆ, ಅವ್ರನ್ನು ಕೂಡ ಕೇಳೋಣ. ಸರ್, ನಿಮ್ಮ ಹೆಸರು? ಮಸ್ತಾನ್. ಮಸ್ತಾನ್ ಅವರು, ಸರ್ ನಿಮ್ಮ ಮತ ಯಾರಿಗೆ ಹಾಕ್ಬೇಕು ಅಂತ ಹೇಳಿದ್ರು? ಯಾರು ವ್ಯಕ್ತಿ ಚಲೋ ಆಗಿ ಕೊಡೋದು ಮತ ಅಂದ್ರೆ ಟೋಟಲ್ ಆಗಿ ಮತ ಚಲಾವಣೆ ಯಾವ ವ್ಯಕ್ತಿಗೆ ಚಲೋ ಅಂತ ನಿಮ್ಮ ಅಭಿಪ್ರಾಯ? ಏರ್ ಯಾರ ಕೆಲಸ ಮಾಡಿದ ಅವಾಗಿನ ನೆಲ ಸೂರಿ ಮತ ಇವರಿಗೆ ಹಾಕ್ತೀನಿ ಅಂತ? ಇಲ್ಲ ಇಲ್ಲ, ಹೇಳೋದು 5 ತಾರೀಕು ಫೈನಲ್ ರೀ. 5 ತಾರೀಕು ಫೈನಲ್ ನಾನು ಇವರಿಗೆ ಮತ್ತೆ ಯಾರಕ್ಕೆಲ್ಲ ಚಲೋ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ರೆ, ಸೊ ಇವಾಗ ಇಲ್ಲಿ ಕೆಲವೊಂದಿಷ್ಟು ಅಭಿವೃದ್ಧಿಗಳು ಹೊಂದಿವೆ. ಆಗಿದವ್ರಿ, ಕೆಲಸ ಇದಾವ್ರಿ, ಅಭಿವೃದ್ಧಿಗಳು ಆಗಿದಾವ ಅಂತ. ಇನ್ನು ಏನೇನು ಅಭಿವೃದ್ಧಿಗಳು ಆಗ್ಬೇಕು? ಈ ನಿಮ್ಮ ಇನ್ನ ಬಾ ರಸ್ತೆ ಬಿಸಿ ಬಾಳ ಇದಾರ ಹೊರಗೆ ಕಾಗವಾಡ ಕ್ಷೇತ್ರದಲ್ಲಿ. ಮತ್ತು ಈಗ ಪ್ರಮುಖರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಮಿರಾಸಾಬ್ ಹನಿಫುಲ್ಲಾ. ಮಿರಾಸಾಬ್ ಹನಿಫುಲ್ಲಾ ಅಂತೆ ಇವರು. ಸರ್, ನಿಮ್ಮ ಈ ಒಂದು ಬೈ ಎಲೆಕ್ಷನ್ ನಲ್ಲಿ 15 ಕ್ಷೇತ್ರಗಳಲ್ಲಿ ಜಟಾಪಟ್ಟಿ ಆಗ್ತಾ ಇದೆ, ಈಗ ನಡೀತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ಯಾರು ಆರಿಸ್ಬರ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಯಾರ ಆರಿಸ್ಬಹುದು ಇದು ಹೇಳೋದು ಮುಷ್ಕಿಲ್ ಇದೆ ರೀ. ಆದ್ರೆ ಎರಡೂ ಕುದುರೆಗಳು ಹೆಂಗಿದಾವ ಅಂತೀರಿ? ಎಲ್ಲರೂ ಸ್ಟ್ರಾಂಗ್ ಇದಾವ್ರಿ ಇಲ್ಲಿ. ಹಾ, ಒಂದು ದಿವಸ ಏನು ಲಾಸ್ಟ್ ಡೇ ಇರ್ತಿದ್ವಿ ನೋಡ, ಆ ಟೈಮ್ದಲ್ಲಿ ಹೇಳಕ್ಕಾಗ್ತಿದ್ವಿ, ಈಗ ಹೇಳೋದಾಗ ಮುಷ್ಕಿಲ್ಲ. ಸೊ ಯಾರು ಬಂದರು, ಎಷ್ಟು ಅಂತರದಿಂದ ಜಟಾಪಟ್ಟಿ ಕುಸ್ತು? ಭಾಳ ಅಂದ್ರೆ 4-5 ಸಾವಿರ ಅಷ್ಟೇ. ಸೊ ಈಗ ಅಭಿವೃದ್ಧಿ ಕೆಲಸಗಳು ಆಗಿವೆ? ಮೊದಲಾಗಿದ್ದೇವೆ, ಮುಂದಿನ ನೋಡ್ಬೇಕಲ್ರಿ. ಯಾರು ಬರ್ತಾರ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಕೆಲಸ ಮಾಡ್ತಾರ. ಏನಕ್ಕೆ ಸಾರ್ವಜನಿಕ ಕೆಲಸಗಳು ಇರ್ತವೆ, ಆ ಕೆಲಸಗಳು ಮಾಡಬೇಕು ನಮಗೆ ಚೆನ್ನಾಗಿ ಅನಿಸ್ತಿದೆ. ಅದು ಮಾಡಲಿಲ್ಲ ಮತ್ತು ಅವರು ಅಪೋಸ್ ಹೇಳಬಾರ್ದು, ಒಂದೇ ಪಾರ್ಟಿಯಿಂದ ಹೋಗಬೇಕು. ಈ ರೀತಿ ಏನು ಮಾಡ್ಕೋತ ಬಂದಿದ್ದಾರೆ, ಈ ರೀತಿ ಮಾಡಬಾರ್ದು. ಒಟ್ಟಿನಲ್ಲಿ ನಿಮ್ಮ ಪಕ್ಷ ಯಾವುದಕ್ಕೆ ಮತ ಚಲಾಯಿಸ್ತೀರಾ? ಅದು ಎಲ್ಲರಿಗೆ ಹೇಳ್ಕೊತ ಹೋದ್ರೆ ಈಗ ನೀವೇನು ಸರ್ವೆ ಮಾಡೋದು ಕಾರ್ಯ ನೀತಿರಿ, ಅದು ಈಗ ಹೇಳ್ಕೋಬಾಗಬರಲ್ಲ. ಸೊ ಈಗ ನಿಜವಾಗ್ಲೂ ಅವರ ಪಕ್ಷದ ಅಭ್ಯರ್ಥಿಗೆ ನಾವು ಹೋಗ್ಬಿಟ್ಟು ಮನಸ್ಸಿನಲ್ಲಿದೆ, ನಾವು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಶಿರಗುಪ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಸಹ ಒಂದು ಮತದಾರರ ಮನಸ್ಸನ್ನು ಕೇಳ್ತಾ ಇದ್ದೀವಿ. ಇಲ್ಲಿ ಹಿರಿಯರು ಕೂಡ ಇದ್ದಾರೆ. ಅಜರ ನಮಸ್ತೆ ರೀ. ಈಗ ನೀವು ಈ ವರ್ಷದ ಇಲೆಕ್ಷನ್ ಅನರ್ಹ ಶಾಸಕರ ಬೈ ಎಲೆಕ್ಷನ್ ಇದೆಯಲ್ಲ, ಆ ಎಲೆಕ್ಷನ್ ನಲ್ಲಿ ಯಾರಿಗೆ ಮತ ನೀಡ್ತೀರಾ? ಕಾಂಗ್ರೆಸ್ ರಾಜಕ್ಕಾಗಿ ಕಾಂಗ್ರೆಸ್ಗೆ ಮಾಡ್ತೀವಿ ಮತ ನೀಡ್ತೀವಿ. ಅಭಿವೃದ್ಧಿ ಆಗಿದ್ವ ಈಗ? ಇನ್ನು ಈಗ ಕೆಲಸಗಳ ಏನು ಮಾಡ್ತಾರ ರಾಜಕುಮಾರ್ನ ಇದು ನಕ್ಕಿನಿ ಮತ್ತೆ ಅವ್ನು ನಮಗ್ ಬೆಳಕ್ಬೋರ್ಲ ಯಾಕ್ರಿ? ಹಾಗಾಗಿ ನಮ್ಮ ಮತ ಅಂತ ಎಲ್ಲ ಜನ ಅಭಿಪ್ರಾಯ ಜನರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡೋಣ ಇನ್ನು ಜನ ಸಮೂಹದಲ್ಲಿ ಮತದಾರರ ಮನಸ್ಸು ಯಾರ ಕಡೆಗೆ ಇದೆ, ಯಾರ ಕಡೆಗೆ ವಾಲ್ತಾ ಇದೆ, ಯಾರ ಅಭಿವೃದ್ಧಿಗಳಾಗಿವೆ ಅಂತಕ್ಕಂತಹ ಮಾತುಗಳನ್ನ ಈಗ ಎಲ್ಲ ರೀತಿಯ ಮುಂಗಟ್ಟುಗಳಲ್ಲಿ ಹಾಗೂ ಅಂಗಡಿಗಳ ಮುಂಗಟ್ಟುಗಳಲ್ಲಿ ಎಲ್ಲ ಕೇಳ್ತಾ ಇದ್ದೀವಿ. ನೋಡೋಣ ಯಾರು ಪರವಾಗಿ ಇಲ್ಲಿ ಒಂದು ಹಣಹಣಿ ಪಂದ್ಯ ಸ್ಪರ್ಧೆ ಇದೆ ಅಂತ. ಒಂದು ಮತದಾರರ ಮನಸ್ಸು, ಮತದಾರರ ಮನಸ್ಸಿಗೆ ನಮ್ಮ ಹಿರಿಯರು ಕೂಡ ಇದ್ದಾರೆ. ಅಜರ ನಮಸ್ಕಾರ. ನಮಸ್ಕಾರ. ಈಗ ಬೈ ಎಲೆಕ್ಷನ್ ಆಗ್ತಾ ಇದೆ, ಮತದಾರ ಮತವನ್ನು ಯಾವ್ದಕ್ಕೆ ಹಾಕ್ತೀರಿ? ಅದ್ ನೋಡಿರ್ಲಿ, ಆ ಟೈಮ್ದಾಗ ಏನ್ ಬರ್ತೈತಿ ಅವಾಗ ಹಾಕೊಂಡ್ರಲ್ಲ. ಈಗ ಹೇಳಂಗಿಲ್ಲ, ಈಗ ಥ್ಯಾಂಕ್ ಯು. ನಿಮ್ಮ ಹೆಸರು? ಹೆಸರ? ಯಾರು ಆರಿಸಿ ಬರ್ಬೇಕು, ಯಾವ ಪಕ್ಷ ಬರ್ಬೇಕು? ಪೆಟ್ ಯಾನ್ ಆಯ್ತು ನೋಡ್ಲಿಲ್ಲ ಗಳಿಗೆನ್ ಗಳಿಗಾಗ ಅವಾಗೇನ್ ಗಳಿಗೆ ಯಾನ್ ಆಯ್ತು ಹೋಯ್ತಾ ಪೆಟ್ಟ ಹಂಗ ಹಾಕೊಂಡ್ ಕೊಂಡ್ರು ಯಾರು ನಾನು ಯಾನ್ ಹೇಳೋರು ಈಗ ಅವಾಗ ಯಾನ್ ಎಲ್ಲಿ ಬಂದು ಎಷ್ಟು ಕಣ್ಣು ಕಾಣೋರು ಅಲ್ಲಿ ಹಾದು ಹೋಗಿ ಯಾತ್ರ ಯಾನ್ ಬರ್ತೀವಿ ಅದನ್ನ ಯಾನ್ ಹೇಳಕ್ ಬರ್ತೀವಿ. December 5 ನಾವು ಫಿಕ್ಸ್ ಮಾಡ್ತೀವಿ, ನಾವು ಯಾನ್ ಹೇಳಂಗಿಲ್ಲ ಅದೇನು ಅಕ್ಕತ್ತಾಗ ನಂತರ. ಅಜರ್ ನಿಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಾಪ್. ಯಾರಿಗೆ ಮತ ಹಾಕ್ಬೇಕು? ನಾವು ಅವಾಗ ಹೇಳ್ತೀವ್ರಿ, ಈಗ ಯಾನ್ ಹೇಳೋದಿಲ್ಲ ರೀ. ಒಂದು ಸಸ್ಪೆನ್ಸ್ ಮತದಾರರು ಸಸ್ಪೆನ್ಸ್ ಮತವನ್ನ ಒಂದು ಅಭ್ಯರ್ಥಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ರೆ ಈ ಸರ್ತಿ ಇಲೆಕ್ಷನ್ ನಡಕತೈತಲ್ರಿ, ಇಲ್ಲಿ ಯಾವ ಮನುಷ್ಯನಿಗೆ ನಿಮ್ಮ ಮತವನ್ನ ಹಾಕ್ತೀನಿ, ಯಾವ ಪಕ್ಷ ಚಲೋ, ಯಾರು ಬಂದ್ರೆ ಚಲೋ? ಅಜ್ಜಿ ಕಮಲ್ ಕಮಲ್ ಹೂವಿಗೆ ಮತ ಅಂತ ಹೇಳ್ತಾ ಇದ್ರೆ ಅಜ್ಜಿ. ಅದೇ ರೀತಿಯಾಗಿ ಇಲ್ಲಿ ಹಾಗೆ ಅನೇಕ ರೀತಿಯ ಜನರ ಒಂದು ಸ್ಪಂದನೆ, ಜನರ ಒಂದು ಮತದಾರರ ಮನಸ್ಸು ನೋಡೋಣ ಅಂತ ಹೇಳ್ತಾ ಮುಂದೆ ಏನೇನು ಆಗ್ತೀವಿ, ಮುಂದೆ ಏನೇನು ಮಾಡಬೇಕು ಅನ್ನತಕ್ಕಂತಹ ಕಾರ್ಯಗಳನ್ನು ಹೇಳ್ತಾ ಮುಂದೆ ಯಾವ ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಒಂದು ತಿರುವನ್ನು ಪಡೆಯುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಬಲಾಬಲದ ಪಕ್ಷದಲ್ಲಿ ಕೆಲವೊಂದು
ಒಂದಿಷ್ಟು ಮತದಾರರು ಹೇಳ್ತಿರೋ ಪ್ರಕಾರ ಇಲ್ಲಿ ಯಾರೇ ಬಂದರೂ ಕೂಡ 5,000 6,000 ಓಟು ಅಂತರಗಳಲ್ಲಿ ಬರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ ಸರ್. ಈಗ ಕಾಗವಾಡ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಇಲ್ಲಿ ಮತವನ್ನು ಯಾವುದಕ್ಕೆ ಹಾಕ್ತೀವಿ ಅಂತ ನಿಮ್ಮ ಸರ್? ನಾವು 5 ಡಿಸೆಂಬರ್ಗೆ ಫೈನಲ್ ಮಾಡ್ತೇವೆ ಸರ್. 5 ಡಿಸೆಂಬರ್ಗೆ ಫೈನಲ್ ಮಾಡ್ತೇವೆ ಸರ್. 5 ಡಿಸೆಂಬರ್ಗೆ ಫೈನಲ್ ಮಾಡ್ತಾರಂತೆ. ಸೊ ಅಭಿವೃದ್ಧಿಗಳು ಇದುವರೆಗೆ ಆಗಿದಾವ ಇಲ್ಲಿ ಕ್ಷೇತ್ರದ? ಆಗಿದಾವೆ ಸರ್, ಆಗಿದಾವೆ ಸರ್. ಇನ್ನು ಏನೇನು ಆಗ್ಬೇಕು ಸರ್? ಆಗಿದಾವೆ ರೀ, ಮತ್ತೊಂದು ಸ್ವಲ್ಪ ಇದೆ, ಯಾರಾದ್ರೆ ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು, ಆಗಿದಾವೆ ಕೆಲಸ, ಆಗಿದಾವೆ. ಸೊ ಇಲ್ಲಿಗೆ ಯಾರು ಬಂದ್ರೆ ಇನ್ನೂ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಅಂತ ನಿಮ್ಮ ಸರ್? ಇದವರೇ ಮಾಡಿದ್ದಾರೆ ಸರ್, ಕೆಲಸ ಆಗಿದೆ ಸರ್. ಸೊ ಇವಾಗ ಅಭಿವೃದ್ಧಿ ಆಗಿದ್ದಾವೆ, ನಾವು 5 ಡಿಸೆಂಬರ್ಗೆ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತದಾರರು ಸಸ್ಪೆನ್ಸ್ ಒಂದು ಮತವನ್ನು ಚಲಾಯಿಸುವಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು. ಶಿರಗುಪ್ಪಿ ಕ್ಷೇತ್ರದ ಒಂದು ಮೇನ್ ರೋಡ್ ನಲ್ಲಿ ಇರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಬಂದಿದ್ದೀವಿ. ಇಲ್ಲೂ ಕೂಡ ಮತದಾರರ ಮನಸ್ಸು ಯಾವ ರೀತಿ ಒಂದು ಮತವನ್ನು ಯಾರಿಗೆ ಹಾಕ್ತಾರೆ ಅಂತ ಕೇಳೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಅಂತ. ಸುನಿಲ್ ಅವರು, ಸುನಿಲ್ ಅವರು ಈ ತರ ಬೈ ಎಲೆಕ್ಷನ್ ಆಗ್ತಾ ಇದ್ದಾರೆ ಈ ಸರ್ತಿ, ಆ ಮತವನ್ನು ಯಾವ್ದಕ್ಕೆ ಹಾಕ್ತೀವಿ? ನಾವು ಕಾಂಗ್ರೆಸ್. ಸೊ ಕಾಂಗ್ರೆಸ್ಗೆ ಹಾಕ್ತಾರಂತೆ, ಕಾಂಗ್ರೆಸ್ಗೆ ಯಾಕೆ ಸರ್? ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ಕಾಂಗ್ರೆಸ್ಗೆ, ಅದೇ ಕಾಂಗ್ರೆಸ್ಗೆ ಯಾಕೆ ಹಾಕ್ಬೇಕು? ಏನು ಯಾಕೆ ಅಭಿವೃದ್ಧಿನ ಮಾಡಿಲ್ಲ ಅವರು? ಏನಾಯ್ತು ಹೇಳ, ಅವ್ರು ಏನು ಮಾಡಿದಾರೆ ಅದನ್ನ ಹೇಳ್ದಿಲ್ಲ. ಸೊ ಯಾಕೆ ಕಾಂಗ್ರೆಸ್ ಬಿಜೆಪಿ ಬೇಡ? ಅವ್ರಿಗೆ ಏನು ಕೆಲಸ ಮಾಡಲ್ಲ, ಜನರ ಬಗ್ಗೆ ಏನು ವಿಚಾರ ಮಾಡಲ್ಲ. ತಾಂಡ ಯಾವ ಬೇಕು ಅವ್ರು ಪಕ್ಷ ಚೇಂಜ್ ಮಾಡ್ತಾರೆ, ಯಾವ ಬರ್ತಾರೆ ಕ್ಷೇತ್ರಕ್ಕೆ ಏನು ಆಗಿದ್ದಕ್ಕೆ ಬಂದು ಕೇಳಲ್ಲ. ಅದ್ರ ಸಂಬಂಧ ನಮಗೆ ಇಷ್ಟ ಅಲ್ಲದು. ಸೊ ಪಕ್ಷ ಯಾವುದಕ್ಕೂ ಹೋಟ್ ಮಾಡಲ್ಲ ಟೋಟಲ್ ಆಗಿ. ಅವ್ರು ಏನು ಕೆಲಸ ಮಾಡಲ್ಲ, ಏನು ಪ್ರಾಬ್ಲಮ್ ಸರಿಯಾಗಿ ಕೇಳಲ್ಲ. ಪ್ರವಾಹ ಬಂದಾಗ ಯಾರು ಬಂದಿಲ್ಲ, ಇವಾಗ ಎಲೆಕ್ಷನ್ ಆಗೋಣ ಎಲ್ಲರೂ ಬರ್ತಾ ಇದ್ದಾರೆ. ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಆಗುತ್ತೆ ಜನರದು? ಅದಕ್ಕೆ ನಮಗೆ ಬೇಡಾಗಿದೆ. ನಾವು ಬ್ಯಾಟು. ಈಗ ಇಲ್ಲಿ ಶಿರಗುಪ್ಪಿ ಊರಿನ ಯುವಕರು ಅವ್ರನ್ನು ಕೂಡ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈ ಸರ್ತಿ ಯಾವುದಕ್ಕೆ ಮತ ನೀಡ್ತೀರಾ? ಸರ್ ಪಕ್ಷ ನೋಡ್ತಾ ಅಂದ್ರೆ ಮೇಗೆಂದ್ರೆ ನಮಗೆ ಬಿಜೆಪಿ ಬೇಕು. ಆದ್ರೆ ಕೇರ ನಮ್ಗೆ ಶಿರಗುಪ್ಪಿಯಲ್ಲಿ ಕೆಲಸ ನೋಡಿ ನಾವು ವ್ಯಕ್ತಿ ಓಟ್ ಹಾಕ್ಬೇಕು. ಈಗ ನಾವು ಯಾವ್ದು ಹಾಕ್ತೇವೆ ಅಂತ ಹೇಳೋದು ಮಾತ್ರ ಅಲ್ಲ, ಮನುಷ್ಯನ ಕೆಲಸ ನೋಡಿ ಹಾಕಬೇಕು ಸರ್ ಇಲ್ಲಿ ಓಟು. ಈಗ ನಾನು ವೈಯಕ್ತಿಕ ಅಂತ ನಾ ಈ ಬಿಜೆಪಿ ಅಂತ ಕಾಂಗ್ರೆಸ್ ಹೇಳಂಗಿಲ್ಲ, ನಮ್ಮ ಮನುಷ್ಯ ಯಾವ್ದು ಬರ್ತೀವಿ ಆ ಓಟ್ ಹಾಕ್ಬೋದು ನಾವು. ಯಾಕೆ ಸರ್ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂತಹ ಮಾತುಗಳು ಕೇಳ್ತಾವೆ, ಯಾಕೆ ಅಂತ? ಈಗ ನೋಡ್ರಿ, ಕಾಂಗ್ರೆಸ್ನಿಂದ ಅವರು ಆರಿಸ್ಕೊಟ್ಟಿ ವ್ಯಕ್ತಿನ, ಅವ್ರು ತಮ್ಮ ಮನುಷ್ಯ ಬಂದಂತ ಪಕ್ಷನ ಸೇರ್ತಾ ಇದಾರೆ. ನಮಗೆ ಮನುಷ್ಯ ಬೇಕಂತ ಪಕ್ಷ ಸೇರ್ತಾ, ಇಲ್ಲಿ ನಮಗೆ ಬೇಕಾದ ಕೆಲಸಗಳು ಆಗ್ಬೇಕು ಸರ್. ಅದಕ್ಕಾಗಿ ನಾವು ನಮ್ಮ ಯಾವ ಅಭ್ಯರ್ಥಿ ಬೇಕು ನೋಡಿ ಆ ಮನುಷ್ಯಗೆ ನಾವು ಓಟ್ ಹಾಕ್ತೀವಿ ಸರ್. ಸೊ ಈಗಾಗಲೇ 4-5 ಬಾರಿ ರಾಜಕಾಗಿ ಅವರು ಆರಿಸ್ ಬಂದಿದ್ರು, ಅವರಿಂದ ಅಭಿವೃದ್ಧಿಗಳು ಹಿಂದೆ ಆಗಿದ್ವಿ. ಆಗಿದಾವೆ ಸರ್, ಒಳ್ಳೆದಾಗಿದ್ದಾವೆ. ಇನ್ನು ಏನೇನು ಬಯಸ್ತೀರ ಅಭಿವೃದ್ಧಿ? ಇನ್ನು ನೋಡೋಣ ಸರ್, ಅವ್ರು ಬಂದ ಕೂಡಲೇ ಏನಾಗ್ಬೇಕಂತ ಇನ್ನು ನೋಡ್ಕೆ. ಹಾ ರೀ, ಪಕ್ಷ ನೋಡಿ ಓಟ್ ಮಾಡಲ್ಲ, ವ್ಯಕ್ತಿನೇ ನೋಡಿ ಓಟ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಥ್ಯಾಂಕ್ ಯು. ಈಗ ನಮ್ಮ ಹಿರಿಯರಾದಂತ ಇವ್ರಿಗೂ ಕೂಡ ಮಾತಾಡ್ಸೋಣ. ನಮಸ್ಕಾರ ರೀ. ನಮಸ್ಕಾರ ರೀ. ಈಗ ಮರು ಚುನಾವಣೆ ಇದೆ ಅಲ್ರಿ, ಯಾವ್ದಕ್ಕೆ ಓಟ್ ಹಾಕ್ಬೇಕಂತ ನಿಮ್ಮ ಅಭಿಪ್ರಾಯ? ನಾವು ವಿಚಾರ ಮಾಡಿ ಹೇಳ್ತೀವಿ, ಈಗ ನಾವು ಕೇರ್ ತೊಗೊಂಡಿಲ್ಲ ಅಷ್ಟು. ವಿಚಾರ ಮಾಡಿ ಹೇಳ್ತೀವಿ. ವಿಚಾರ ಮಾಡಿ ಹೇಳ್ತಾರೆ ಅಂತ ಕೇರ್ ತಗೊಂಡಿಲ್ಲ, ಯಾರು ಬಂದ್ರೆ ಚಲೋ? ಯಾರು ಬಂದ್ರೆ ಚಲೋ? ನಮ್ಗೆ ಯಾರು ಬಂದ್ರೆ ಚಲೋ? ಮುಖ್ಯಮಂತ್ರಿ ಯಾರು ಬಂದ್ರೆ ಚಲೋ? ಯಾರು ಆರಿಸಿ ಬಂದ್ರೆ ಚಲೋ ಈ ಕ್ಷೇತ್ರದ? ಈ ಕ್ಷೇತ್ರ ರಾಜು ಕಾಗೆ. ರಾಜು ಕಾಗೆ ಅಂತ, ರಾಜು ಕಾಗೆ ಅವ್ರು ಬಂದ್ರೆ ಚಲೋ ಅಂತ. ನಮಸ್ಕಾರ ರೀ. ಇಲ್ಲಿ ಒಂದು ಚುನಾವಣೆಗೆ ಯಾರು ಅಭ್ಯರ್ಥಿ ಆಗಿದ್ದಾರೆ, ನಿಮಗೆ ಯಾವುದಕ್ಕೆ ಮತ ನೀಡ್ತೀರಾ? ನಾವು ಕಾಂಗ್ರೆಸ್. ನಾವು ಕಾಂಗ್ರೆಸ್ ರೀ. ಕಾಂಗ್ರೆಸ್. ಕಾಂಗ್ರೆಸ್. ಯಾವುದಕ್ಕೆ ಮತ ನೀಡ್ತೀರಾ ಸರ್? ಬಿಜೆಪಿ. ಶ್ರೀಮಂತ್ ಪಾಟೀಲ್. ಶ್ರೀಮಂತ್ ಪಾಟೀಲ್ ಅವರಿಗೆ ಮತ ನೀಡ್ತಾರಂತೆ. ಸರ್ ಯಾಕೆ ಬಿಜೆಪಿಗೆ ಮಾಡಬೇಕು, ಜೆಡಿಎಸ್ ಕಾಂಗ್ರೆಸ್ ಮಾಡಬಾರ್ದು ಅಂತ? ಅವರ ರಾಜಕೀಯ ಬರುಕಿತ್ತು ಮುಂಚೆ ಸುಮಾರು ಒಂದು ಅಂದ್ರೆ ಮರಾಠಿ ಕನ್ನಡ ಮಿಕ್ಸಿಂಗ್ ಅದ್ರ ನಡೀತಿದ್ಯ? ನಡೀತಿದ್ರಿ. ಸ್ವಲ್ಪ ಕನ್ನಡ ಹೇಳಿ. ಅಲ್ಲ, ನಾ ಅಂಕಿ ಅಷ್ಟು ಮರಾಠಿ ಹೇಳ್ತೇನೆ. 180 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ವಂತ ರೊಕ್ಕಿಸಿ ಅವ್ರ ಜೋಬದಿಂದ ತೆಗೆದು ರೈತರಿಗೆ ನೆರವೇರಿ ಮಾಡಿಕೊಟ್ಟದ್ದು ಇದೊಂದು ರಾಜಕೀಯದಾಗ ಬರುಕಿತ್ತು ಮುಂಚೆ. ಆ ಮಂದಿ ಶ್ರೀಮಂತ ಪಾಟೀಲ್ನ ಒಂದು ದೇವರಂತೆ ಅತ್ಯಾಗಿ ಪೂಜೆ ಮಾಡ್ತಾರೆ. ಇವತ್ತು ಯಾವ ಡ್ರಾ ಏರಿಯಾ ಇತ್ತು ಆ ಏರಿಯಾದಾಗ ಕುಡಿಲಕ್ಕ ನೀರಿಲ್ಲ ಇದ್ದು ಅಂಥ ಏರಿಯಾದಾಗ ಇವ್ರು ಹೊಲದಾಗ ನೀರು ಬೆಳೆ ಬೆಳೆಯಲ್ಲಿ ಸೊಲಾಗಿ ನೀರು ತಂದು ಕೊಟ್ಟಾರ ಕುಡಿ ಕಸ್ಕ ಬಿಟ್ಟು ಬಿಡ್ರಿ. ಅಂಥ ಮಂದಿ ಏನಾದೈತಿ ಇವತ್ತು? ಅವ್ರ ಪಕ್ಷ ಇಲ್ಲ, ಶ್ರೀಮಂತ ಪಾಟೀಲ್ ಒಟ್ಟು ಅವ್ರನ್ನಷ್ಟೇ ಗುರುತಾಡಿದೈತಿ ಪಕ್ಷ. ಎಲ್ಲೇ ಯಾವ ಪಕ್ಷ ಹೋಗಲಿ ಅವರು ಬಿ ಜೆ ಪಿ ಬಿಟ್ಟು ಹೋದ್ರು ಅವ್ರ ಜೊತೆ, ಕಾಂಗ್ರೆಸ್ ಬಿಟ್ಟು ಹೋದ್ರು ಅವ್ರ ಜೊತೆ, ಜೆ ಡಿ ಎಸ್ ಬಿಟ್ಟು ಹೋದ್ರು ಅವ್ರ ಜೊತೆ.
ಸೊ ಊರಿನ ಪ್ರಮುಖರು ಕೂಡ ಇಲ್ಲಿ ನೀರಿನ ಬರದಿಂದ ಬರತಕ್ಕಂತಹ ಜನತೆಗೆ ನೀರು ಕೊಟ್ಟಿದ್ದಾರಂತೆ. ಸೊ ಇವಾಗ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಅವ್ರ ಕ್ಷೇತ್ರ ಬಿಟ್ಟು ಕುಡಿಚಿ ಏರಿಯಾದ ಅಲ್ಲೂ ಸುಗಟ್ಟು ಅವರ ಇರಿಗೇಷನ್ ಮಾಡಿಕೊಟ್ಟು ಇವಾಗ ಇಲ್ಲಿ ಟೋಟಲ್ ಆಗಿ ಜನ ಸಮೂಹಕ್ಕೆ ಒಂದು ಏನಂತ ಹೇಳ್ತಾರೆ, ಯಾರು ಬರ್ಬೋದು? ಶ್ರೀಮಂತ ಪಟೇಲ್ ಬರ್ತಾರೆ. ನಲವತ್ತು ಸಾವಿರ ಹಿಡ್ಕೊಂಡು 45,000 ಅವರು ಮತದಿಂದ ಬರ್ತಾರೆ. ಅವರು 40-45,000 ಮತದಿಂದ ಶ್ರೀಮಂತ್ ಪಾಟೀಲ್ ಅವರು ಜಯಶಾಲಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೀಕ್ಷಕರೇ. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.